ஹரிரச்சிந்தியா சர்வதேவைகாவந்தியா பரம குருரபீஷ்டா வாப்திதஸ்ஸஜனானாம் நிகில குணகணார்ணஹ நித்ய நிர்முக்த தோஷஹ சரசிஜனயனூஸௌ ஸ்ரீபதிர்மானதூனஹ. நன்ன பிரிய அத்யாத்ம பந்துகளே, நாவு வாயுஸ்துதிய ஸ்லோகத தாத்பரியவன்ன கமனஸ்தா ஒன்று ரீதி அத்தியனவன்னு மாட்டா ஹோக்தா இருத்தக்கந்தவராகிதேவே. இந்த ஒன்று வாயுஸ்துதிய அத்தியன காரியக்ரம தாத்பரியத வியாக்கியான ஏன் நடீதா இதே, இந்த ஒன்று காரியக்ரமதல்லி ஸ்ரீமதி மத்து ஸ்ரீ பி என் ஸ்ரீனிவாசராவ் இவர குடும்பதவரு ஜானப்பிரசாரத சேவையன்னு சல்லிஸ்தா இருத்தக்கந்தவராகிதாரே. ಭಗವಂತ ಇವರಿಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ನಾವು ಹರಿವಾಯುಗಳಲ್ಲಿ ಪ್ರಾರ್ಥಿಸ್ತೇವೆ. ಈಗ 15ನೇ ಶ್ಲೋಕದಲ್ಲಿ ತ್ರಿಕೋನ ಪಂಡಿತಾಚಾರ್ಯರು ಹರಿವಾಯುಗಳನ್ನು ನಾವು ಹೇಗೆ ಒಲಿಸಿಕೊಳ್ಳಬೇಕು, ಅವರ ಅನುಗ್ರಹಕ್ಕೆ ನಾವು ಹೇಗೆ ಪಾತ್ರರಾಗಬೇಕು ಅನ್ನುವ ಒಂದು ತತ್ವವನ್ನು ತಿಳಿಸಿಕೊಡ್ತಾರೆ. ಆ ಶ್ಲೋಕವನ್ನು ಒಂದ್ಸತಿ ನಾವು ನೋಡೋಣ, ಆಮೇಲೆ ಆ ಶ್ಲೋಕದ ಅಂತರಂಗವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ವಿಷ್ಣೋರತ್ಯುತ್ತಮತ್ವಾತ್ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮುತ ಪರಿವಾ ರಾತ್ಮನಾ ಸೇವಕೇಶು ಯಸ್ಸಂಧತ್ತೇ ವಿರಿಂಚಿ ಶ್ವಸನ ವಿಹಗಪಾ ನಂತರುದ್ರೇಂದ್ರ ಪೂರ್ವೇ ಸ್ವಾಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ಈ ಶ್ಲೋಕದಲ್ಲಿ ತ್ರಿಕೋನ ಪಂಡಿತಾಚಾರ್ಯರು ವಾಯುಸ್ಥಿತಿಯನ್ನು ಹೇಳಿದವರಿಗೆ ಏನು ಫಲ ಅನ್ನುವುದನ್ನು ಘೋಷವಾಕ್ಯವನ್ನಾಗಿ ಹೇಳ್ತಾ ಇದ್ದಾರೆ. ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ನಮ್ಮ ಗುರುಗಳಾದ ವಾಯುದೇವರು ಸ್ಫುಟಮವತಿ, ಚೆನ್ನಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇರತಕ್ಕಂಥವರಾಗ್ತಾರೆ ಅಂತ ಹೇಳ್ತಾರೆ. ಎಷ್ಟೋ ಸಂದರ್ಭದಲ್ಲಿ ನಾವು 12 ವರ್ಷ 13 ವರ್ಷ ವಿದ್ಯಾಪೀಠದ ಅಧ್ಯಯನಕ್ಕೆ ಅಂತ ಸೇರಿದಾಗ, ಅದೂ ಒಂದು ಸಂದರ್ಭದಲ್ಲಿ SLC ಮೊದಲಾದನ್ನು ಮುಗಿಸ್ಕೊಂಡೇ ಸೇರಿರ್ತೇವೆ. ಸೇರಿ ಓದ್ತಾ ಇರುವಾಗ ಮಧ್ಯದಲ್ಲಿ ಯಾರೋ ಬರ್ತಾರೆ, ಬಂದು ಹೇಳ್ತಾರೆ, ಸುಮ್ಮನೆ 12 ವರ್ಷ ಓದಿ ಏನು ಉದ್ಧಾರ ಆಗ್ತೀರಾ, ಎಷ್ಟಂಥ ರಾಯರು ಮಠಗಳಿರುತ್ತೆ, ಒಂದು 20, 30, 40 ಬೆಂಗಳೂರಲ್ಲಿ ರಾಯರು ಮಠಗಳು ಅಂತಿರುತ್ತೆ. ನೀವು ವಿಜ್ಜನ ಸುಧಾ ಅಭ್ಯಾಸ ಮುಗಿಸ್ಕೊಂಡವರು, ಶಾಸ್ತ್ರಾಭ್ಯಾಸ ಮುಗಿಸ್ಕೊಂಡವರು ಅಂತ ಬಂದರೆ ಅವರಿಗೆಲ್ಲ ಎಲ್ಲಿ ಜಾಗ ಕೊಡೋಕ್ಕಾಗತ್ತೆ? ಎಷ್ಟು ಜನ ಮ್ಯಾನೇಜರ್ ಆಗ್ಬೋದು, ಎಷ್ಟು ಜನ ಅರ್ಚಕರಾಗ್ಬೋದು? ಹೋಗಿ ಹೋಗಿ ಇದನ್ನು ನಂಬಿಕೊಂಡು ಬಂದಿದ್ದೀರಲ್ಲ, ಇದು ಬಿಟ್ಟು ಬೇರೆ ಏನಾದರೂ ಇದ್ದರೆ, ಸ್ವಲ್ಪ ಫೈನಾನ್ಷಿಯಲಿ ಸೌಂಡ್ ಆಗಿರ್ತಾ ಇದ್ರೇನೋ, ಒಳ್ಳೆ ಸ್ಟೇಬಲ್ಲಾಗಿ ನಿಮ್ಮ ಪೊಸಿಷನ್ ಇರ್ತಾ ಇತ್ತು ಅಂತ ಹೇಳಿ ಆ ಮಾರ್ಗದಲ್ಲಿ ಹೋಗ್ತಾ ಇದ್ದವ್ರನ್ನ ತಲೆ ಕೆಡಿಸ್ತಾರೆ. ಸುಧಾಮಂಗಳ ಹಾಕ್ಕೊಂಡು ನಾವು ಯಾವುದೋ ಒಂದು ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ, ಆಮೇಲೆ ನೋಡಿದ್ರೆ ಅವ್ರ ಮಕ್ಕಳು ಇರ್ತಾರಲ್ಲ BE ಓದ್ದೋರು, ಅವ್ರ ಮಕ್ಕಳು ಇರ್ತಾರಲ್ಲ BCOM ಓದ್ದೋರು, ಅವರೇ ಕಾಮ್ ಆಗಿರಲ್ಲ, ಅವರಿಗೆ ಕೆಲಸ ಸಿಕ್ಕಿರಲ್ಲ. ಏನ್ರಿ ಮತ್ತೆ BE BSc ಅಂತ ಹೇಳಿದ್ರಿ, ನೀವೇ ಫ್ಲರಿಶ್ ಆಗಿಲ್ವಲ್ಲ ಅಂದರೆ ಏನು ಮಾಡೋದು, ಇಷ್ಟೇನೇ ಅಂತಾರೆ. ಯಾರು ಸುಧಾಮಂಗಳ ಮಾಡ್ಕೊಂಡಿರ್ತಾರೋ, ಯಾರು ಒಂದು ಶಾಸ್ತ್ರಾಭ್ಯಾಸ ಮಾಡಿರ್ತಾರೋ, ಬೇಡ, ಯಾರೊಂದು ವಾಯುಸ್ಥಿತಿ ಪಠನ ಮಾಡ್ಕೊಂಡಿರ್ತಾರೋ, ಅವರೆಲ್ಲರೂ ಎಷ್ಟು ಜನ ಮುಂಬೈಯಿಂದ ಬಂದವರಿರಲಿ, ಧಾರವಾಡದಿಂದ ಬಂದವರಿರಲಿ, ಹುಬ್ಬಳ್ಳಿಯಿಂದ ಬಂದವರಿರಲಿ, ಬೆಂಗಳೂರು ಸೆಟ್ಲ್ ಆಗಿರೋ ಎಲ್ಲರೂ ಹಾಯಾಗಿ ಚೆನ್ನಾಗಿರ್ತಕ್ಕಂಥವರಾಗಿದ್ದಾರೆ. ಎಷ್ಟು ಚೆನ್ನಾಗಿದ್ದಾರೆಂದರೆ ಇನ್ನು ಲೌಕಿಕರಿಗಿಂತ ಚೆನ್ನಾಗೇ ಇದ್ದಾರೆ. ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ಇದರ ತತ್ವ ಏನೆಂದರೆ, ಯಾರು ಚೆನ್ನಾಗಿ ತಾರತಮ್ಯ ತಿಳಿದುಕೊಂಡು ಹರಿವಾಯುಗಳನ್ನು ನಂಬಿರ್ತಾರೋ ಅವ್ರನ್ನ ಹರಿವಾಯುಗಳು ಚೆನ್ನಾಗಿ ರಕ್ಷಣೆ ಮಾಡ್ತಾರೆ, ಒಳ್ಳೆ ರಾಜರಂತೆ ಅವರು ಮೆರೀತಾ ಇರ್ತಕ್ಕಂಥವರಾಗ್ತಾರೆ. ಸದ್ಗುಣಶಾಲಿಗಳಾಗ್ಬಿಟ್ರೆ ಅವರಷ್ಟು ಸುಖವಾದ ಆದರ್ಶಮಯವಾದ ಜೀವನ ಸಾಗಿಸೋರು ಇನ್ನೊಬ್ಬರಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ತ್ರಿಕೋನ ಪಂಡಿತಾಚಾರ್ಯರು ಹೇಳ್ತಾರೆ, ನಾವೇನಾದರೂ ಒಂದು ವಿದ್ಯೆ ಕಲಿತ್ರೆ, ಜಪ ಮೊದಲಾದವುಗಳನ್ನು ಮಾಡಿದ್ರೆ, ಅಥವಾ ಇನ್ನೇನಾದರೂ ಒಂದು ಸನ್ಮಾರ್ಗದಲ್ಲಿ ಹೋದರೆ ಹರಿವಾಯುಗಳನ್ನು ನಂಬಿ ಹೋಗಿಬಿಟ್ರೆ ನಾವು ಚೆನ್ನಾಗಿರ್ತೇವೆ.
ನಾವು ಮಾಡುವ ಜಪ, ನಾವು ಮಾಡುವ ಸಿದ್ಧಿ, ನಾವು ಮಾಡುವ ಸಾಧನೆ, ನಾವು ತಂದೆ ತಾಯಿಗಳಿಗೆ ಮಾಡುವ ಸೇವೆ, ನಾವು ಇನ್ನೊಬ್ಬರಿಗೆ ಮಾಡುವ ಪರೋಪಕಾರ, ಇದೆಲ್ಲವೂ ಕೂಡ ಯಾವಾಗ ಫಲ ಕೊಡುತ್ತೆ ಅಂದರೆ, ಆಚಾರ್ಯ ಮಧ್ವರು ತಂತ್ರಸಾರ ಗ್ರಂಥದಲ್ಲಿ ಒಂದು ಸೂಚನೆಯನ್ನು ಕೊಟ್ಟು ಹೇಳ್ತಾರೆ, ಸರ್ವೇಭ್ಯೋ ಅಭ್ಯಧಿಕ ವಿಷ್ಣು ಭಕ್ತಿ ಸ್ಯಾತ್ ಅತಿ ನಿಶ್ಚಲ, ಲಕ್ಷ್ಮೀ ಬ್ರಹ್ಮಾದಿಷು ತತಃ ಕ್ರಮೇಣ ಸ್ಯಾತ್ ಸುಭಾವಿತ, ಏವಂ ವಿದ್ಯಾಃ ಫಲಿಷ್ಯಂತಿ ನ ಅನ್ಯಥಾತು ಕಥಂಚನ. ಏನಾದರೂ ಜಪ ಮೊದಲಾದ ಸಾಧನ ಮಾರ್ಗದ ಮೆಟ್ಟಿಲುಗಳನ್ನು ಹತ್ತುತ್ತಾ ಇರುವಾಗ ವಿಷ್ಣುವಿನಲ್ಲಿ ಅತ್ಯುತ್ತಮವಾದ ಭಕ್ತಿ ಮಾಡಬೇಕು, ಆಮೇಲೆ ಲಕ್ಷ್ಮೀ ದೇವಿಯಲ್ಲಿ ಮಾಡಬೇಕು, ಆಮೇಲೆ ಬ್ರಹ್ಮಾದಿ ದೇವತೆಗಳಲ್ಲಿ ಮಾಡಬೇಕು, ಆಮೇಲೆ ಗರುಡ ಶೇಷ ರುದ್ರರು ಇಂಥವರಲ್ಲಿ ಭಕ್ತಿ ಮಾಡಬೇಕು. ಹೀಗೆ ತಾರತಮ್ಯವನ್ನರಿತು ಯಾರು ಹರಿವಾಯುಗಳಲ್ಲಿ ಒಳ್ಳೆ ನಿಷ್ಕಪಟವಾದ ಭಕ್ತಿಯನ್ನು ಮಾಡ್ತಾರೋ ಅವರನ್ನು ಹರಿವಾಯುಗಳು ಚೆನ್ನಾಗಿ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವರಾಗುತ್ತಾರೆ. ಯಾಕಂದರೆ ಆ ವ್ಯಕ್ತಿಗೆ ಒಳ್ಳೆ ಜ್ಞಾನ ಇದೆ ಮತ್ತು ತಾರತಮ್ಯದ ಅರಿವಿದೆ, ಆದ್ದರಿಂದ ಹರಿವಾಯುಗಳು ಅವರನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥವರಾಗುತ್ತಾರೆ ಅಂದ್ಬಿಟ್ಟು ಆ ಕ್ರಮವನ್ನು ತಿಳಿಸ್ತಾರೆ. ವಿಷ್ಣುರತ್ಯುತ್ತಮತ್ವಾದ ಕಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ, ಭಗವಂತನಲ್ಲಿ ಅತಿ ಗರಿಷ್ಠವಾಗಿರ್ತಕ್ಕಂಥ ಭಕ್ತಿ, ಭಗವಂತ ನಮಗೆ ಆದೇಶವನ್ನು ಕೊಟ್ಟಿದ್ದಾನೆ ಅವನ ಪ್ರೀತಿಗಾಗಿ ನಾವು ಮಾಡ್ತೇವೆ ಅಂತ ಹೇಳಿದ ಮೇಲೆ ಅಲ್ಲಿ ಅತಿ ಗರಿಷ್ಠತಮವಾಗಿರ್ತಕ್ಕಂಥ ಭಕ್ತಿ ಮಾಡಬೇಕು. ಈಗ ದೇಶಭಕ್ತಿ ಅನ್ನುವ ಪ್ರಶ್ನೆ ಬಂದಾಗ ಎಲ್ಲಕ್ಕಿಂತ ಅದು ಮಿಗಿಲಾಗುತ್ತದೆ. ದೇವಭಕ್ತಿ ಅಂತ ಬರುವಾಗ ಭಗವಂತನಲ್ಲಿ ನಾವು ಸಮರ್ಪಣೆ ಮಾಡಿಕೊಳ್ಳುವಾಗ ಅತಿಶಯವಾದ ಭಕ್ತಿ ಏನಿದೆ ಅದನ್ನು ನಾವು ತೋರಿಸ್ತಾ ಇರ್ತಕ್ಕಂಥದ್ದಾಗಬೇಕು. ಆಮೇಲೆ ಭಗವಂತನ ಪತ್ನಿಯರಾಗಿರ್ತಕ್ಕಂಥ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ, ಇವರು ಆ ಭಗವಂತನಿಗೆ ತುಂಬ ಪ್ರೀತಿಪಾತ್ರರಾದವರು. ನಿಜವಾಗಿ ಒಂದು ಅರ್ಥದಲ್ಲಿ ಹೇಳೋದಾದರೆ ಭಕ್ತ ಕೋಟಿಯಲ್ಲಿ ಅತಿಶ್ರೇಷ್ಠರಾಗಿರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅವರಲ್ಲೂ ನಾವು ಅತಿಶಯವಾದ ಭಕ್ತಿ, ಭಗವಂತನ ಪತ್ನಿಯರು ಅಂಥೇಳಿ ಅತಿಶಯವಾದ ಭಕ್ತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದಾಗಬೇಕು. ಭೂದೇವಿ ಮೊದಲಾದವರಲ್ಲಿ ಭಕ್ತಿ ಮಾಡುವಾಗ ನಮಗೆ ಒಳ್ಳೆ ವಾಸಕ್ಕೆ ಜಾಗ ಸಿಗುತ್ತೆ, ನೆಮ್ಮದಿಯ ತಾಣ ಮೊದಲಾದವುಗಳು ಸಿಗುತ್ತೆ, ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆದರಂತೂ ಒಳ್ಳೆ ಸಂಪತ್ತು ಸಿಗುತ್ತೆ. ದುರ್ಮಾರ್ಗದಿಂದ ಸಂಪತ್ತು ಸಂಪಾದನೆ ಮಾಡೋಣ ಅನ್ನೋ ದುರ್ಬುದ್ಧಿ ಬರೋದಿಲ್ಲ. ಹಾಗೇನೇ ದುರ್ಗಾದೇವಿಯನ್ನು ಅನುಗ್ರಹವನ್ನು ಪಡೆಯೋದರಿಂದ ಚೆನ್ನಾಗಿ ಸಂಪತ್ತಿದೆ ಬಿಡು, ಮನೇಲಿ ಹೊದ್ಕೊಂಡು ಮಲ್ಕೊಳ್ಳೋಣ, ಏನು ಬೇಡ ಅನ್ನೋ ಆಲಸ್ಯ ಏನಿದೆ, ಆಲಸ್ಯದ ಬುದ್ಧಿ ದೂರ ಹೋಗುತ್ತೆ. ನಾವು ಸಾತ್ವಿಕರಾಗಿರಬೇಕು, ಜಾಗೃತರಾಗಿರಬೇಕು, ಆಲಸ್ಯ ಪಡಬಾರ್ದು ಅನ್ನೋ ಅಂತ ಹೇಳಿ ತಮೋ ಗುಣವನ್ನು ದುರ್ಗಾದೇವಿ ಕಳೀತಾಳೆ. ಭೂದೇವಿ ಒಳ್ಳೆ ಆಶ್ರಯವನ್ನು ಕೊಡ್ತಾಳೆ. ಲಕ್ಷ್ಮೀದೇವಿ ಮನಸ್ಸನ್ನು ಪ್ರಸನ್ನವಾಗಿಟ್ಟು ಇನ್ನೂ ಜ್ಞಾನವನ್ನು ತುಂಬುತ್ತಾಳೆ. ಆದ್ದರಿಂದ ಭಗವಂತನ ಪತ್ನಿಯರಾದ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರೆಲ್ಲೂ ಕೂಡ ಭಕ್ತಿಯನ್ನು ಮಾಡಬೇಕು. ಇದಾದ ನಂತರ ಬ್ರಹ್ಮದೇವರು ಮತ್ತು ವಾಯುದೇವರು ಇವರಲ್ಲಿ ಭಕ್ತಿಯನ್ನು ಮಾಡಬೇಕು. ಆಮೇಲೆ ಗರುಡ ಶೇಷ ರುದ್ರ, ಯಸ್ಸಂಧತ್ತೇ ವಿರಂಚಿ ಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶು ಅಂಥೇಳಿ ವಾಯುದೇವರು ನಮ್ಮ ದೇಹದಲ್ಲಿ ನಿಂತು ಉಸಿರಾಟವನ್ನು ನಡೆಸ್ತಾ ಇದ್ದಾರೆ. ಉಸಿರಾಟ ಆಗ್ತಾ ಇರೋದರಿಂದ ನಮ್ಮಲ್ಲಿ ಕೊಸರಾಟ ಇಲ್ಲ, ಇಳಿದೇ ಇದ್ದರೆ ಹಾಸಿಗೆಯ ಮೇಲೆ ಬಿದ್ದು ಒದ್ದಾಡ್ತಾ ಇರಬೇಕಾಗಿತ್ತು. ವಾಯುದೇವರಲ್ಲೂ ಭಕ್ತಿಯನ್ನು ಮಾಡಬೇಕು. ಗರುಡ ದೇವರು ಒಳ್ಳೆ ನಮಗೆ ಆ ಧ್ಯಾನವನ್ನು ಮಾಡಲಿಕ್ಕೆ ಮನಸ್ಸನ್ನು ಕೊಡ್ತಾರೆ. ಶೇಷದೇವರಂತೂ ಒಳ್ಳೆ ವ್ಯಾಖ್ಯಾನ ಕೌಶಲ, ದೇವರು ಸ್ತೋತ್ರ ಮಾಡಲಿಕ್ಕೆ, ದೇವರ ಬಗ್ಗೆ ಹೇಳಕ್ಕೆ ಕೇಳಬೇಕಾ? 1,000 ಮುಖ 2,000 ನಾಲಿಗೆ ಅಂದರೆ ಅಷ್ಟೂ ರೀತಿಯಲ್ಲಿ ಭಗವಂತನ ಸ್ತೋತ್ರ ಮೊದಲನೇ ಹೇಳುವ ಕಲೆಯನ್ನು, ತತ್ವಜ್ಞಾನವನ್ನು ಪ್ರಸಾರ ಮಾಡುವ ಕಲೆಯನ್ನು, ಇನ್ನೊಬ್ಬರಿಗೆ ತಿಳಿಸಿ ಹೇಳುವ ಒಂದು ರೀತಿಯನ್ನೆಲ್ಲ ಕೊಡ್ತಾರೆ. ಆಗ ನಮ್ಮ ಬದುಕು ಸಾಧನೆಯ ಮಾರ್ಗದಲ್ಲಿ ವೇಗವಾಗಿ ಸಾಗ್ತಾ ಇರತಕ್ಕಂಥದ್ದಾಗುತ್ತೆ. ಅದಕ್ಕೆ ಪೂಜೆ ಎಲ್ಲ ಮಾಡುವಾಗ ಸಶ್ರೀಕಾಯ ಸಪರಿವಾರಾಯ ಶ್ರೀಮನ್ನಾರಾಯಣಾಯ ನಮಃ ಅಂತ ಹೇಳ್ತೀವಿ. ಆ ಅನುಸಂಧಾನ ನಮ್ಮಲ್ಲಿ ನಿರಂತರ ಇರಬೇಕು. ಆದ್ದರಿಂದ ಯಾರು ತಾರತಮ್ಯವನ್ನು ಅರಿತು ಚೆನ್ನಾಗಿ ಹರಿವಾಯುಗಳಲ್ಲಿ ಭಕ್ತಿ ಮಾಡ್ತಾ ಪರಿವಾರ ದೇವತೆಗಳನ್ನೂ ಕೂಡ ಗೌರವಿಸ್ತಾ ಇರ್ತಕ್ಕಂಥವರಾಗುತ್ತಾರೋ ಅವರನ್ನು ವಾಯುದೇವರು ಚೆನ್ನಾಗಿ ರಕ್ಷಣೆ ಮಾಡ್ತಾರೆ. ಹರಿವಾಯುಗಳನ್ನು ನಂಬಿ ಪರಿವಾರ ದೇವತೆಗಳನ್ನು ಲೆಕ್ಕಕ್ಕಿಲ್ಲ ಅಂತ ಯಾರು ಬದಿಗೆ ಇಡ್ತಾರೋ ಆಗ ಪರಿವಾರ ದೇವತೆಗಳೇ ಮುಂದೆ ಹರಿವಾಯುಗಳಲ್ಲಿ ತಿರಸ್ಕಾರದ ಬುದ್ಧಿಯನ್ನು ಕೊಟ್ಟು ಅವನನ್ನು ನಾಶದ ಮಾರ್ಗಕ್ಕೆ ಒಯ್ಯುತ್ತಾರೆ. ಅದರಿಂದ ನಮ್ಮ ಭಕ್ತಿ ಎಂದೂ ಕೂಡ ಆ ತಾರತಮ್ಯದ ದಾರಿಯನ್ನು ಬಿಟ್ಟು ಹೋಗಬಾರದು. ಅದನ್ನು ಹಾಗೆಯೇ ತಾರತಮ್ಯದ ದಾರಿಯಲ್ಲಿ ಹೋದರೆ ಸ್ಫುಟಮವತಿ ಸದಾ ವಾಯುರಸ್ಮದ್ ಗುರುಸ್ತಂ, ನಮ್ಮ ಗುರುಗಳು, ನಮ್ಮ ಉದ್ಧಾರಕ್ಕಾಗಿ ಇರುವ ಗುರುಗಳು, ನಮ್ಮ ಸ್ವರೂಪ ಉದ್ಧಾರಕ ಗುರುಗಳು
ಅವರು ಸ್ಫುಟಮವತಿ ಸದಾ ಎಂದೆಂದೂ ಕೂಡ ನಮ್ಮನ್ನು ನಿರಂತರ ರಕ್ಷಿಸುತ್ತಿರುತ್ತಾರೆ. ಈ ಅಭಿಮಾನ, ಈ ವಿಶ್ವಾಸ ನಮ್ಮ ಜೀವನದಲ್ಲಿ ಇರಬೇಕು ಅನ್ನೋ ಸಂದೇಶವನ್ನು ನಾವು ಈ ಶ್ಲೋಕದಲ್ಲಿ ತಿಳಿದುಕೊಳ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಂ ಅಸ್ತೂ.